ವೃತ್ತಿಯೊಂದಿಗೆ ಸೇವೆಯು ಉತ್ತಮವಾದ ಪ್ರವೃತ್ತಿ ಅಂತಕ್ಕಂಥ ಶುಭ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ಪ್ರಮುಖ ಕವಿಗಳ ಅಭಿನಂದನಾ ಗ್ರಂಥಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ, ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಇನ್ನು ಈ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯವು ಕೂಡ ಒಂದು ಪ್ರಮುಖ ಘಟ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಒಂದು ಈ ನಮ್ಮ ವಚನ ಸಾಹಿತ್ಯದಲ್ಲಿ ಅನೇಕ ವಚನಗಾರರು ಬರ್ತಾರೆ. ಅವರವರ ಅಂಕಿತ ನಾಮಗಳು ಪಠ್ಯಪುಸ್ತಕದಲ್ಲಿ ಕೆಲವಷ್ಟು ಮಾತ್ರ ನೀವು ಅಂಕಿತ ನಾಮಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಿ. ಬಸವಣ್ಣನವ್ರ ಬಗ್ಗೆ ಆಗಿರಬಹುದು, ಅಕ್ಕ ಮಹಾದೇವಿ ಬಗ್ಗೆ ಆಗಿರ್ಬೋದು, ಐದೇ ಕಿಲಕ್ಕ ಮಾಮುಗಿ ರಾಯಮ್ಮ ಇವೆಲ್ಲ ಕೆಲವಷ್ಟು ನೀವು ಅಂಕಿತ ನಾಮಗಳನ್ನ ನೆನಪಲ್ಲಿ ಇಟ್ಕೊಂಡಿರ್ತೀರಿ. ಆದರೆ ಇನ್ನೂ ಸಾಕಷ್ಟು ಜನ ನಮ್ಮ ಒಂದು ವಚನ ಮಹೋದಯರು ಬರ್ತಾರೆ. ಹಾಗಾಗಿ ಅವ್ರ ಬಗ್ಗೆನೇ ನಾನು ಕೆಲವಷ್ಟು ಶರಣರ ಶರಣೆಯರ ಒಂದು ವಚನಗಾರರ ಅವರ ಒಂದು ಅಂಕಿತ ನಾಮದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನೋಡ್ರಿ. ನೀವು ಕೂಡ ಎಲ್ಲರೂ ಆಸಕ್ತಿಯಿಂದ ಕೇಳ್ತಾ ಹೋಗ್ರಿ. ಧೀವರ ದಾಸಿಮಯ್ಯ ರಾಮನಾಥ ಬಸವಣ್ಣ ಕೂಡಲ ಸಂಗಮ ದೇವ ಡಕ್ಕೆಯ ಬೊಮ್ಮನ್ನ ಕಲಾಂತಕ ಭೀಮೇಶ್ವರಲಿಂಗ ಡೋಹಾರ ಕಕ್ಕಯ್ಯ ಕಾಮಹರ ಪ್ರಿಯ ರಾಮನಾಥ ಚನ್ನ ಬಸವನ್ನ ಕೂಡಲ ಚನ್ನ ಸಂಗಮ ದೇವ ಅಲ್ಲಮ ಪ್ರಭು ಗುಹೇಶ್ವರ ನಗೆಯ ಮಾರಿ ತಂದೆ ಅತುರ ವೈರಿ ಮಾರೇಶ್ವರ ನಿಜಗುಣ ಶಿವಯೋಗಿ ಗುರು ಶಂಭುಲಿಂಗ ನುಲಿಯ ಚಂದಯ್ಯ ಚಂದೇಶ್ವರ ಲಿಂಗ ಜಗಳ ಗಂಟ ಕಾಮನ್ನ ಕಾಮೇಶ್ವರ ಬಾಲಸಂಗನ್ನ ಕಮಟೇಶ್ವರ ಲಿಂಗ ಬೋಂತಾದೇವಿ ಬಿಡಾಡಿ ಮಡಿವಾಳ ಮಾಚಯ್ಯ ಕಲಿದೇವ ಮನಸಂದ ಮಾರಿ ತಂದೆ ಮನಸಂದ ಮಾರೇಶ್ವರ ಮಾದಾರ ಚೆನ್ನಯ್ಯ ನೀ ಕಳಂಕ ಮಲ್ಲಿಕಾರ್ಜುನ ಮುಕ್ತಾಯಕ್ಕ ಅಜಗನ್ನ ರಕ್ಕಸದ ಬೊಮ್ಮನ್ನ ರಕ್ಕಸದೊಡೆಯ ಲದ್ದೆಯ ಸೋಮಯ್ಯ ಬಾಪು ಲದ್ದೆಯ ಸೋಮ ಲಕ್ಷ್ಮಮ್ಮ ಅಗಜೇಶ್ವರ ಲಿಂಗ ವೀರಶಂಕರ ದಾಸಯ್ಯ ಘನಗುರು ಶಿವಲಿ ಮಗ ರಾಮನಾಥ ಹಾಗೆಯೇ ವೀರ ಕೊಲ್ಲಾಳ ವೀರ ವೀರೇಶ್ವರ ಲಿಂಗ ಶಿವಲಿಂಗ ಮಂಚನ್ನ ಈಶಾನ್ಯ ಮೂರ್ತಿ ಭೀಮೇಶ್ವರ ಲಿಂಗ ಅಮ್ಮಿದೇವಯ್ಯ ಚನ್ನ ಬಸವ ಪ್ರಿಯ ಕಮಲೇಶ್ವರ ಲಿಂಗ ಐದಕ್ಕಿ ಮಾರಯ್ಯ ಅಮರೇಶ್ವರ ಲಿಂಗ ಐದಕ್ಕಿ ಲಕ್ಕಮ್ಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಆದಯ್ಯ ಸೌರಾಷ್ಟ್ರ ಸೋಮೇಶ್ವರ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೇ ಉರಿಲಿಂಗ ಪೆದ್ದಲಿಂಗ ಏಲೇಶ್ವರದ ಕೇತಯ್ಯ ಏಲೇಶ್ವರ ಲಿಂಗ ಒಕ್ಕಲಿಗೆ ಮುದ್ದನ್ನ ಕಾಮ ಭೀಮ ಜೀವದೊಡೆಯ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಕಲಕೇತಯ್ಯ ಮಗಲೇಶ್ವರ ಲಿಂಗ ಕನ್ನಡಿ ಕಾಯಕದ ಅಮ್ಮಿದೇವ ಕಮಲೇಶ್ವರ ಲಿಂಗ ಕನ್ನಡಿ ಕಾಯಕದ ರೇವಮ್ಮ ಸದ್ಗುರು ಸಂಘ ನಿರಲಿಂಗ ಕಾಲ ಕನ್ನೀಯ ಕಾಯಮ್ಮ ನಿರ್ಭೀತಿ ನಿಜಲಿಂಗ ಸಗರದ ಬೊಮ್ಮನ್ನ ಸಗರ ಬೊಮ್ಮನೊಡೆಯ ಸಂಗಮೇಶ್ವರ ಹಾಗೆ ಸಕಲೇಶ ಮಾದರಸ ಸಕಲೇಶ್ವರ ದೇವ ಸತ್ಯಕ್ಕ ಶಂಭು ಜಕ್ಕೇಶ್ವರ ಸಿದ್ಧರಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸುಳೆ ಸಂಕವ ನಿರ್ಲಜ್ಜೇಶ್ವರ ಸೊಡ್ಡಳ್ಳ ಬಾಚರಸ ಸೊಡ್ಡಳ ಸಂಗಮೇಶ್ವರ ಅಪ್ಪನ ಬಸವಪ್ರಿಯ ಕೂಡಲ ಚನ್ನ ಸಂಗಮ ದೇವ ಸಂಗಮೇಶ್ವರ ಅಪ್ಪನ ನಿಕಳಂಕ ಕೂಡಲ ಚನ್ನ ಸಂಗಮ ದೇವ ಹಾಗೆ ಸಂಗಮೇಶ್ವರ ಅಪ್ಪನ ನಿಕಳಂಕ ಕೂಡಲ ಚನ್ನ ಸಂಗಮ ದೇವ ಹೆಂಡದ ಮಾರಯ್ಯ ಧರ್ಮೇಶ್ವರ ಲಿಂಗ ಹಾವಿನಾಳ ಕಲ್ಲಯ್ಯ ಮಹಾಲಿಂಗ ಕಲ್ಲೇಶ್ವರ ಹಾದಾರ ಕಾಯಕದ ಗಂಗಮ್ಮ ಗಂಗೇಶ್ವರ ಲಿಂಗ ಮೋಹನದಾಸರು ಮೋಹನ ವಿಠಲ ಅರಿವಿನ ಮಾರಿ ತಂದೆ ಸದಾಶಿವ ಮೂರ್ತಿಲಿಂಗ ಅಮುಗೇರಾಯಮ್ಮ ಅಮುಗೇಶ್ವರ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಅಕ್ಕಮ್ಮ ಅಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಕನಕದಾಸರು ಕಾಗಿನೆಲೆಯಾದಿ ಕೇಶವ ಗೋಪಾಲದಾಸರು ಗೋಪಾಲ ವಿಠಲ ಜಗನ್ನಾಥದಾಸರು ಜಗನ್ನಾಥ ವಿಠಲ ಪುರಂದರದಾಸರು ಪುರಂದರ ವಿಠಲ ಮಹಿಪತಿದಾಸರು ಗುರು ಮಹಿಪತಿ ನರಹರಿ ತೀರ್ಥರು ರಘುಪತಿ ವಾದಿರಾಜರು ಹಯವದನ ವ್ಯಾಸರಾಯರು ವ್ಯಾಸ ವಿಠಲ ವಿಜಯದಾಸರು ವಿಜಯ ವಿಠಲ ಶ್ರೀಪಾದರಾಯರು ರಂಗ ವಿಠಲ ವೈಕುಂಠದಾಸರು ವೈಕುಂಠ ಹೆಳವನಕಟ್ಟೆ ಗಿರಿಯಮ್ಮ ರಂಗನಾಥ ರಾಘವೇಂದ್ರರು ಧೀರ ವೇಣುಗೋಪಾಲ ಅನ್ನದಾನೀಶ್ವರ ಮಹಾಸ್ವಾಮಿಗಳು ಮೃಡಗಿರಿ ಅನ್ನದಾನೀಶ ಗಾವುದಿ ಮಾಚಯ್ಯ ಗಾವುದಿ ಮಾಚಯ್ಯ ಗುಪ್ತ ಮಂಚನ್ನ ನಾರಾಯಣ ಪ್ರಿಯ ರಾಮನಾಥ ಗುರು ಬಸವೇಶ್ವರ ಗುರು ಬಸವೇಶ್ವರ ಗೊಗ್ಗವ್ವ ನಾಸ್ತಿನಾಥ ಚಂದಿಮರಸ ಸಿಂಹಲಿಗೆಯ ಚನ್ನರಾಮ
ಚಿಕ್ಕಣ್ಣ ಉಳಿಯುವೇಶ್ವರ, ಶಿವಮೂರ್ತಿ ಮುರುಘರಾಜೇಂದ್ರರು, ಬಸವಪ್ರಿಯ ಮೃಗ, ತೋಂಟದ ಸಿದ್ಧಲಿಂಗ ಯತಿ, ಸ್ವತಂತ್ರ ಸಿದ್ಧಲಿಂಗೇಶ್ವರ, ಇಲ್ಲಿ ಸಾಕಷ್ಟು ಜನ ವಚನಗಾರರು ಬಂದರು. ಹಾಗೆ ಈ ನಮ್ಮ ದಾಸ ಸಾಹಿತ್ಯದಲ್ಲಿರ್ತಕ್ಕಂಥ ಅನೇಕ ದಾಸ ಸಾಹಿತ್ಯದ ಒಂದು ಕವಿಗಳಾದ ಕನಕದಾಸರು, ಗೋಪಾಲದಾಸರು, ಪುರಂದರದಾಸರ ಬಗ್ಗೆಯೂ ಕೂಡ ನಾವೊಂದು ಅಂಕಿತ ನಾಮಗಳನ್ನು ತಿಳಿಸ್ತಾ ಹೋಗಿದ್ದೀನಿ. ನಿಮಗೂ ಕೂಡ ಎಲ್ರಿಗೂ ಇದು ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಒಂದು ಲೋಪದೋಷಗಳಾಗಿರಬಹುದು ಅಥವಾ ಇನ್ನು ಏನಾದರೂ ನಿಮಗೆ ಸಲಹೆ ಸೂಚನೆಗಳು ಇದ್ದರೂ ಆಗಿರಬಹುದು ಅಥವಾ ಏನಾದರೂ ತಿದ್ದುಪಡಿಗಳಾಗಿರಬಹುದು, ಎಲ್ಲವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿರಿ. ಆದಷ್ಟು ಪಠ್ಯಪುಸ್ತಕಗಳಲ್ಲಿರ್ತಕ್ಕಂಥ ಸಾಕಷ್ಟು ಈ ನಮ್ಮ ವಚನದ ಸಾಹಿತ್ಯ, ದಾಸ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಅನೇಕ ದಾಸರ ಒಂದು ಅಂಕಿತನಾಮಗಳನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳ್ರಿ. ಅವರವರ ಒಂದು ಅಂಕಿತನಾಮಗಳನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಹಾಗೆ ಈ ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಸಾಕಷ್ಟು ಜನ ವಚನಗಾರರ ಒಂದು ಅಂಕಿತನಾಮಗಳನ್ನು ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಮಹತ್ವಪೂರ್ಣವಾದುದು ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಹಾಗೆ ಈ ಒಂದು ನಿಮಗೆ ಫೋಟೋಸನ್ನು ನಾನು ಒಂದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಬರೆದು ಕಳಿಸಿದ್ದೆ, ಪ್ರಮುಖ ವಚನಗಾರರ ಒಂದು ಅಂಕಿತ ನಾಮಗಳನ್ನು. ಹಾಗೆಯೇ ದಾಸರ ಒಂದು ಅಂಕಿತ ನಾಮಗಳನ್ನು ನಾನು ಈ ಫೋಟೋ ತೆಗೆದಿಲ್ಲ. ಹಾಗಾಗಿ ನಿಮಗೇನಾದರೂ ಬೇಕಿದ್ರೆ ಮತ್ತೆ ನಾನು ತೆಗೆದು ಅದನ್ನು ಕಳಿಸ್ತೀನಿ. ಇಷ್ಟು ಈ ಒಂದು ದಾಸ ಸಾಹಿತ್ಯದಲ್ಲಿ ಬರ್ತಕ್ಕಂಥ ದಾಸರ ಒಂದು ಅಂಕಿತ ನಾಮಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರಿ. ಈ ಒಂದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯ ಆಗಿರಬಹುದು, ವಚನ ಸಾಹಿತ್ಯ ಆಗಿರಬಹುದು, ಇವೆಲ್ಲವೂ ಕೂಡ ಅತ್ಯಂತ ಒಂದು ಎಲ್ಲ ಇಡೀ ಒಂದು ಜನಾಂಗಕ್ಕೆ ಒಂದು ಒಳ್ಳೆಯ ಒಂದು ಮಾನವೀಯ ಮೌಲ್ಯಗಳನ್ನು ತಮ್ಮ ತಮ್ಮ ಒಂದು ಕೀರ್ತನೆಗಳ ಮುಖಾಂತರ ಆಗಿರಬಹುದು, ವಚನಗಳ ಮುಖಾಂತರ ಆಗಿರಬಹುದು, ಎಷ್ಟು ಅಮೂಲ್ಯವಾದ ಒಂದು ಸಂದೇಶವನ್ನು ಅಂದಿನ ಒಂದು ಜನರಿಗೆ ಎಲ್ಲವನ್ನು ಅಂದು ಆಗಿರ್ಬೋದು, ಇಂದಿಗೂ ಆಗಿರ್ಬೋದು, ಎಲ್ಲವನ್ನು ಒಳ್ಳೆ ಮಹತ್ವಪೂರ್ಣವಾದ ಅಂಶಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಈ ನಮ್ಮ ಕನ್ನಡ ಸಾಹಿತ್ಯದ ಒಂದು ಅಮೂಲ್ಯ ಕೊಡುಗೆ ಅಂತಲೇ ಹೇಳ್ಬೋದು. ಈಗಲೂ ಕೂಡ ಸಾಕಷ್ಟು ಒಂದು ಹೈಸ್ಕೂಲಿಗೆ ಬಂದಾಗ 8th 9th 10th ಟೆಕ್ಸ್ಟ್ ಬುಕ್ಗಳಲ್ಲಿರ್ತಕ್ಕಂಥ ವಚನಗಳ ಬಗ್ಗೆ ಆಗಿರ್ಬೋದು, ಕೀರ್ತನೆಗಳ ಬಗ್ಗೆ ಆಗಿರ್ಬೋದು ಸಾಕಷ್ಟು ಆಸಕ್ತಿಯಿಂದ ಕೇಳ್ರಿ, ತಿಳ್ಕೊಳ್ರಿ, ಅವರವರ ಜೀವನ ಚರಿತ್ರೆಗಳನ್ನು ಕೂಡ ಅಧ್ಯಯನ ಮಾಡಿರಿ. ಹಾಗೆ ಅವರ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಕೃತಿಗಳಾಗಿರ್ಬೋದು, ಗ್ರಂಥಗಳ ಬಗ್ಗೆ ಏನಾಗಿರ್ಬೋದು ಅವನ್ನೆಲ್ಲ ತಲೆಯಲ್ಲಿಟ್ಕೋಬೇಕಾಗ್ತೈತಿ. ಅದಕ್ಕೋಸ್ಕರ ಆದಷ್ಟು ನಿಮಗೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.